ರಾಮ್ಕುಮಾರ್ ಅವರೇ ಹೇಳಿ ಸರ್. ರಾಜಕುಮಾರ್ ಅವರ ಚಿತ್ರ ಜೀವನ ಯಾನದಲ್ಲಿ ಸಾವಿರಾರು ಜನ ತಂತ್ರಜ್ಞರು, ನಿರ್ದೇಶಕರು, ಸಹಕಲಾವಿದರು ಎಲ್ಲ ಅವರ ಜೊತೆಯಲ್ಲಿ ಬಂದಿದ್ದಾರೆ, ಗಾಯಕರು. ಇದರ ಬಗ್ಗೆ ಎಲ್ಲ ನಾವು ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ. ಆದರೆ ಕೆಲವು ಜನಪ್ರಿಯ ಜೋಡಿಗಳಿರ್ತವೆ, ಅದು ಪುರುಷ ಕಲಾವಿದರು ಇರ್ಬೋದು, ಸ್ತ್ರೀ ಕಲಾವಿದ ಇರಬಹುದು. ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ಕಾರಣಾಂತರಗಳಿಂದ ಅವರಿಬ್ಬರ ಜೋಡಿ ಒಟ್ಟಿಗೆ ಬರಲಿಲ್ಲ, ನಾವು ತೆರೆ ಮೇಲೆ ಕಾಣುವಂಥ ಭಾಗ್ಯ ಬರಲಿಲ್ಲ. ಇದು ನರಸಿಂಹರಾಜು ಅವರ ವಿಚಾರ ಇರಬಹುದು, ಲೀಲಾವತಿ ಅವರ ವಿಚಾರ ಇರಬಹುದು, ಅಥವಾ ಉದಯ್ ಕುಮಾರ್ ಅವರ ವಿಚಾರ ಇರಬಹುದು, ವಿಷ್ಣುವರ್ಧನ್ ಅವರ ವಿಚಾರವೇ ಇರಬಹುದು. ಇದರ ಬಗ್ಗೆ ಜನ ತಮಗೆ ತೋಚಿದ ಹಾಗೆ ತರ್ಕ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾನು ಹಿಂದೆ ಒಂದು ತರ್ಕಬದ್ಧವಾಗಿ ಒಂದಿಷ್ಟು ಸಂಶೋಧನೆ ಮಾಡಿ ಹೇಳಿದ್ದೆ. ಉದಯ್ ಕುಮಾರ್ ಅವರು ಕಾಸಿದ್ರೆ ಕೈಲಾಸದ ನಂತರ ಯಾಕೆ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯಿಸಲಿಲ್ಲ ಅಂತ. ನನ್ನ ಸಂಶೋಧನೆಯ ಪ್ರಕಾರ ನಾನು ನನ್ನ ವಾದವನ್ನು ಮಂಡಿಸಿದ್ದೀನಿ. ಅದು ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ. ಅದು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನ ನಾವು ಏನು ಒಪ್ಪಿಸೋದಕ್ಕಂತೂ ಆಗಲ್ಲ. ಈಗ ನೀವು ನನಗಿಂತ ದೊಡ್ಡ ಸಂಶೋಧನೆಯನ್ನು ಮಾಡಿದ್ದೀರಿ ರಾಜ್ಕುಮಾರ್ ಅವರ ಚಿತ್ರ ಜೀವನ ಯಾನದ ಬಗ್ಗೆ. ಅದರಲ್ಲಿ ಈ ನರಸಿಂಹರಾಜು ಹಾಗೂ ರಾಜ್ಕುಮಾರ್ ಅವರ ಒಡನಾಟ ಜೊತೆಗೆ ಒಂದು ಹಂತದ ನಂತರ ಅವರು ಅಭಿನಯಿಸೋದಕ್ಕಾಗಲಿಲ್ಲ ಒಟ್ಟಿಗೆ. ಇದರ ಬಗ್ಗೆ ನಿಮ್ಮ ಸಂಶೋಧನೆ ಏನು ಹೇಳಿ? ಖಂಡಿತ ಖಂಡಿತ ಹಂಚ್ಕೊಳ್ತೀನಿ ಸರ್. ಇದನ್ನು ಎಲ್ಲರೂ ನಂಬಬೇಕು, ಖಂಡಿತ ಹಂಚ್ಕೊಳ್ತೀನಿ. ನಿಮ್ಗೆ ತಿಳಿದಂಗೆ ರಾಜ್ಕುಮಾರ್ ನರಸಿಂಹರಾಜು ಇಬ್ಬರು ಒಂದೇ ಕಾಲದಲ್ಲಿ ಚಿತ್ರರಂಗ ಪ್ರವೇಶ ಮಾಡಿದ್ದು. ಹೌದು, ಬೇಡ ಕಂಡ್ರಪ್ಪ ಮೂಲಕ. ಹೌದು, ಇವರಿಬ್ಬರು ತುಂಬ ಜನ ತಿಳ್ಕೊಂಡಿದ್ದಾರೆ, ಗುಬ್ಬಿ ವೀರಣ್ಣ ಕಂಪ್ನಿಯಲ್ಲಿ ಇಬ್ಬರು ಒಟ್ಟಿಗೆ ಇದ್ದರು ಅಂತ. ಅದು ಇಲ್ಲ, ಆ್ಯಕ್ಚುಲಿ ರಾಜ್ಕುಮಾರ್ ಸುಬ್ಬಯ್ಯ ನಾಯ್ಡು ಕಂಪ್ನಿಲಿ ಇವ್ರು ಗುಬ್ಬಿ ಕಂಪ್ನಿಲಿ ಇದ್ದರು. ಆದರೆ ಅವರಿಬ್ಬರಿಗೂ ಪರಿಚಯ ಇತ್ತು. ಬೇಡ ಕಣ್ಣಪ್ಪ ಚಿತ್ರದಲ್ಲಿ ಇವರು ಮೊಟ್ಟ ಮೊದಲ ಬಾರಿ ಜೋಡಿಯಾಗಿ ನಡೆಸಿದ್ದು, ಅದು ಸ್ನೇಹಿತರಾಗಿ ನಡೆಸಿದ್ದು. ಆ ನಂತರ ಈ ಜೋಡಿ ಎಷ್ಟು ಜನಪ್ರಿಯ ಆಯಿತು ಅಂದರೆ ಇಬ್ಬರು ಸ್ನೇಹಿತರಾಗಿಯೇ ನಡೆಸ್ಕೊಂಬಂದರು. ಆ ಚಿತ್ರದಲ್ಲಿ ಅವಕಾಶ ಇರಲಿ, ಅಗತ್ಯ ಇರಲಿ, ಇಲ್ಲದೇ ಇರಲಿ, ನರಸಿಂಹರಾಜಕ್ಕೆ ಒಂದು ಪಾತ್ರ ಬೇಕು. ಆ ಕಾಲದಲ್ಲಿ ನೀವೇ ನೋಡಿರ್ಬೋದು, ನಾಯಕ ನಾಯಕ ಜೊತೆಗೆ ಹಸಿ ನಟರಿಗೊಂದು ಅದೇ ಒಂದು ಹಳಿ ಹೋಗ್ತಾ ಇತ್ತು. ಪ್ರತ್ಯೇಕ ಆ ದೃಶ್ಯ ಈ ದೃಶ್ಯ ಆದಮೇಲೆ ಹೋಗ್ತಾ ಇತ್ತು ಕತೆ. ಕೆಲವು ಸಿನಿಮಾದಲ್ಲಿ ಹೊಂದಾಣಿಕೆ ಇರೋದು ಪಾತ್ರ, ಕೆಲವು ಸಿನಿಮಾದಲ್ಲಿ ಹೊಂದಾಣಿಕೆ ಇರ್ತಿಲ್ಲ. ಇವರಿಬ್ಬರು ತುಂಬ ಅನ್ಯೋನ್ಯವಾಗಿದ್ದರು. ನನಗೆ ಭಾರತಮ್ಮ ಹೇಳಿದ ಪ್ರಕಾರ ಅವರು ಹೊಸದಾಗಿ ಮದುವೆಯಾಗಿ ಮದ್ರಾಸ್ ಹೋದ ಸಂದರ್ಭದಲ್ಲಿ ಅವ್ರಿಗೆ ಅಡುಗೆ ಬರ್ತಾ ಇರೋ ಆಗ ನರಸಿಂಹರಾಜವ್ರ ಹೆಂಡತಿ, ಜೀವಿಯವ್ರ ಹೆಂಡತಿ ಅವರಿಗೆ ಅಡುಗೆ ಹೇಳ್ಕೊಟ್ಟಿದ್ದಂತೆ. ಕೈ ತುತ್ತು ಹಾಕುವಂತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಅಷ್ಟು ಅನ್ಯೋನ್ಯ ಸಂಬಂಧ ಇತ್ತು. ನರಸಿಂಹರಾಜು ಭಾಳ ಜನ ಹಾಸ್ಯ ನಟರು ಅಂತ ತಕ್ಷಣ ತುಂಬ ಜನ ತಿಳ್ಕೊಂಡಿದ್ದಾರೆ ಅವ್ರು ತುಂಬ ಹಾಸ್ಯ ಅಂತ. ಆದರೆ ಅವ್ರು ತುಂಬ ಒಂಥರ ಗಂಭೀರ ವ್ಯಕ್ತಿ, ಜಾಸ್ತಿ ಮಾತಾಡ್ತಾ ಇರೋರು, ಯಾರು ಬೇಕೋ ಅವ್ರ ಜೊತೆ ಮಾತಾಡೋರ್ತು ಸುಮ್ಮನೆ ವಿನಾಕಾರಣ ಮಾತಾಡ್ತಾ ಇರೋರು, ಗಂಭೀರವಾಗಿರೋರು. ಸಿನಿಮಾದಲ್ಲಿ ಮಾತ್ರ ಹಾಸ್ಯ ಅಷ್ಟೇ. ನೀವು ತಿಳಿದಂಗೆ ಮದ್ರಾಸ್ನಲ್ಲಿ ಮೊದಲನೇದಾಗಿ ಮನೆ ಕಟ್ಟಿದ್ದು ನರಸಿಂಹರಾಜು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದು ನರಸಿಂಹ. ಅಷ್ಟು ನಿರ್ಮಾಪಕರು ಫಸ್ಟ್ ಅವರು ಮೊದಲು 100 ಸಿನಿಮಾ ಪೂರೈಸಿದ್ದು ಅವರೇ ಅವರೇ. ಈಗ ನರಸಿಂಹರಾಜು ಮನೆಗೆ ಹೋಗಿ ಕಾರ್ಡ್ ಶೀಟ್ ತೊಗೊಂಡು ಆಮೇಲೆ ರಾಜ್ಕುಮಾರ್ ಮನೆಗೆ ಹೋಗೋರು. ರಾಜ್ಕುಮಾರ ಹೇಳ್ತಾ ಇದ್ರು ಅಷ್ಟೊಂದು ಜನ. ಮೊದಲು ನರಸಿಂಹರಾಜು ಕಾರ್ಡ್ ಶೀಟ್ ತೊಗೊಂಡು ಜನ ನೋಡಿ. ನರಸಿಂಹರಾಜು ಕಾಲದಲ್ಲಿ ನಿಮ್ಗೆ ಎಷ್ಟು ಹಾಸ್ಯ ನಟರು ಇದ್ರು, ರತ್ನಾಕರ್ ಇದ್ರು, ಗಣಪತಿ ಭಟ್ ಇದ್ರು, ಗುಗ್ಗು ಇದ್ರು, ಆಮೇಲೆ ನಮ್ಮ ಹನುಮಂತಾಚಾರ್ಯ ಇದ್ದರು. ಇವ್ರಿಗೆಲ್ಲ ಅವಕಾಶ ಸಿಗಲಿಲ್ಲ, ಯಾಕಂದರೆ ನರಸಿಂಹರಾಜು ಇದ್ದಾಗ ಇವ್ರಿಗೆ ಯಾರಿಗೂ ಅವಕಾಶ ಸಿಗ್ತಾ ಇರಲಿಲ್ಲ. ಹಾಗಂತ ನಾವು ನರಸಿಂಹರಾಜು ಅವ್ರ ಅವಕಾಶ ಕಿತ್ಕೊಂಡು ಅಂತ ಹೇಳೋಕ್ಕಾಗುತ್ತೆ? ನಿರ್ಮಾಪಕನಿಗೆ ಏನು ಬೇಕು? ಹೌದು, ಪ್ರತಿಭೆ ಬೇಕು. ಅವ್ನು ಯಾರನ್ನ ಹಾಕ್ಕೊಂಡ್ರೆ ಸಿನಿಮಾ ಯಶಸ್ವಿ ಆಗುತ್ತೆ ಅವ್ನು ನೋಡ್ತಾನೆ. ನರಸಿಂಹರಾಜನ ಹಾಕ್ಕೊಂಡ್ರೆ ನರಸಿಂಹರಾಜಿಂದ ಅವ್ರಿಗೆ ಅವಕಾಶ ತಪ್ಪು ಅಂದರೆ ನ್ಯಾಯ ಅಲ್ಲ, ಅದು ನನ್ನ ಪ್ರಕಾರ ನ್ಯಾಯ ಅಲ್ಲ. ಹೌದು, ನಮ್ಮ ವಾದನೂ ಅದೇನೆ. ಅದೇ ಇದೇ ಮುಂದಕ್ಕೂ ಇದೆ ನಾನು ಹೇಳೋದು. ಆಮೇಲೆ ರಾಜ್ಕುಮಾರ್ ಅವ್ರು ಹೇಳೋರು, ನಾವೆಲ್ಲ ಒಟ್ಟಿಗೆ ಈ ಶೂಟಿಂಗ್ ಹೋಗುವಾಗ ಈಗಿನ ಥರ ಒಬ್ಬೊಬ್ಬರು ಒಂದೊಂದು ಕಾರ್ ಇರಲಿಲ್ಲ. ಬೆಳಿಗ್ಗೆ ಒಬ್ಬರು ಮನೆಯಿಂದ ಕಲಾವಿದನ ಕಲೆ ಹಾಕೊಂಬಂದ್ರೆ ಸ್ಟುಡಿಯೋ ತಲುಪೋರು. ಬೆಳಿಗ್ಗೆ ಯಾರು ಮೊದಲು ಮನೆ ಬಿಡ್ತಾನೋ ಅವ್ನು ರಾತ್ರಿ ಕೊನೆಗೆ ಮನೆ ಸೇರ್ತಾ ಇದ್ದ. 10 ಜನ ಅಂಬಾಸಿಡರ್ ಕಾರ್ನಲ್ಲಿ ಹೋಗೋರು, ರಾಜ್ಕುಮಾರ್ ತೊಡೆ ಮೇಲೆ ನರಸಿಂಹರಾಜು, ನರಸಿಂಹರಾಜು ತೊಡೆ ಮೇಲೆ ರಾಜ್ಕುಮಾರು, ಈ ಥರ ಹೋಗೋರು. ಅಷ್ಟು ಅನ್ಯೋನ್ಯವಾಗಿತ್ತು. ಒಟ್ಟಿಗೆ ಊಟ ಮಾಡೋರು ಅಷ್ಟು ಒಡನಾಟ ಇತ್ತು ಸರ್. ಅವರು ಒಂದು ಮನೆಯವ್ರ ಥರ ಇದ್ದರು. ಹೌದು, ಈಗ ನೋಡಿ ನರಸಿಂಹರಾಜವ್ರವರು ರಾಜ್ಕುಮಾರ್ ಜೊತೆ 93 ಸಿನಿಮಾದಲ್ಲಿ ಮಾಡಿದ್ದಾರೆ. ನರಸಿಂಹರಾಜು ಅವರಿಗೆ ಆಮೇಲೆ ಅವಕಾಶ ಕಡಿಮೆ ಆಯಿತು ಅಂತ ಜನ ಹೇಳ್ತಾರೆ. ಯಾಕಾಯಿತು ಅಂತ ಯಾರು ಯೋಚನೆ ಮಾಡೋದು. ಎಲ್ಲದಕ್ಕೂ ನಾನು ಹೇಳ್ತೀನಲ್ಲ, ಏನೇನು ವಿಷಯ ಬರಲಿ ನೀವು ಅಧ್ಯಯನ ಮಾಡೋದನ್ನೇ ಗೊತ್ತಲ್ಲ ಸರ್. ಹೌದು ಹೌದು. ಈಗ ನೋಡಿ ನನಗೆ ತಿಳಿದಂಗೆ ನರಸಿಂಹರಾಜು ನಮ್ಮ ಸತ್ಯ ಚಂದ್ರ ಬರೋವರೆಗೆ ನರಸಿಂಹರಾಜು ರಾಜ್ಕುಮಾರ್ ಸಿನಿಮಾದಲ್ಲಿ ಅವರೇ ಇರ್ತಾಯಿದ್ರು. ಅವರೆಲ್ಲೋ ಬಿಡುವಿಲ್ದಿದ್ದಾಗ ರತ್ನಾಕರ್ ಅಂತವ್ರು ಮಾಡೋರು. ಎಲ್ಲಿ ನರಸಿಂಹರಾಜು ಸಿಗಲ್ವೋ, ಕೆಲವು ಟೈಮ್ ಅವ್ರ ಸಂಭಾವನೆ ಹೆಚ್ಚಿರ್ತಾ ಇತ್ತು, ಕಡಿಮೆ ಸಂಭಾವನೆ ಬರೋ ಕಲಾವಿದ್ರನ್ನ ಇಲ್ಲ ಚಿಕ್ಕ ಪಾತ್ರ ಇದ್ರೆ ನರಸಿಂಹರಾಜಿಗೆ ಪಾಪ ಅವರೇ ಬೇಕು ಅಂತ ಇಲ್ಲ, ಏನೋ ಸಣ್ಣ ಪಾತ್ರ ಅಂದರೆ ಬೇರೆ ಕಲಾವಿದರು ಕೊಡೋರು. ಕನ್ಯಾರತ್ನದಲ್ಲಿ ಮಾಡಿದ್ದಾರೆ ಆ ಥರ ಪಾತ್ರ ಕೊಡೋರು. ಕನ್ಯಾರತ್ನ, ಅನ್ನಪೂರ್ಣದಲ್ಲಿ, ಆ ಥರ ಶಿವಗಂಗೆ ಮಹಾತ್ಮೆ ಈ ಥರದಲ್ಲಿ ಕೊಡೋರು. ಆಮೇಲೆ ಕೆಲವೊಂದು ಇವಾಗ ಸಂತ್ರದ ರಮ್ಮ ಸಿನಿಮಾದಲ್ಲಿ ನರಸಿಂಹರಾಜು ಪಾತ್ರವೇ ಇರಲಿಲ್ಲ.
ಈ ಶಿವಶಂಕರ್ ವಾದಿರಾಜ್ ಅಂತವ್ರು ಇರೋರು ಹೌದು ಅಂತ ಪಾತ್ರ ನೋಡಿ. ಕನಕದಾಸರಲ್ಲಿ ನರಸಿಂಹರಾಜಿಗೆ ಅಗತ್ಯ ಇಲ್ಲ, ಆದರೂ ಒಂದು ಪಾತ್ರ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಅದು ನೋಡಿ ಪುರಂದರದಾಸನಲ್ಲಿಲ್ಲ, ಮಹಾತ್ಮ ಕವಿಯಲ್ಲಿಲ್ಲ ಅಲ್ವಾ. ಈ ಉಡಿಸೂರು ಕೃಷ್ಣಮೂರ್ತಿಯವ್ರ ಸಹೋದರಳಿಯ ನಮ್ಮ ದ್ವಾರಕೀಶ್, ಅವರೇನು ಮಾಡಿದ್ರು ವೀರ ಸಂಕಲ್ಪ ಚಿತ್ರದ ಮೂಲಕ ಇಬ್ಬರು ಕಲಾವಿದ್ರನ್ನ ತಂದರು, ಒಂದು ಬಿ ಎಂ ವೆಂಕಟೇಶ್, ಒಂದು ನರಸಿಂಹರಾಜ್ ದ್ವಾರಕೀಶ್. ಆಗ ಒಂದು ಪತ್ರಿಕೆ ಒಂದು ಬರೆದಿತ್ತು, ಇವರಿಬ್ಬರನ್ನು ಹುಣಸೂರು ಕೃಷ್ಣಮೂರ್ತಿ ತಂದಿರೋದು ರಾಜ್ಕುಮಾರ್ ನರಸಿಂಹರಾಜ್ ಅವರಿಗೆ ಪರ್ಯಾಯವಾಗಿ ಅಂತ. ಈ ಪರ್ಯಾಯ ಅನ್ನೋ ಪದ ಯಾಕೆ ಬಂತು? ಹುಣಸೂರು ಕೃಷ್ಣಮೂರ್ತಿ ರಾಜ್ಕುಮಾರ್ ಜೊತೆ ಚೆನ್ನಾಗಿದ್ರು, ನರಸಿಂಹರಾಜ್ ಚೆನ್ನಾಗಿದ್ರು, ಅವ್ರೇನು ದ್ವೇಷ ಇರಲಿಲ್ಲ, ಅವ್ರೇನು ಜಗಳ ಆಡಿರಲಿಲ್ಲ, ಅವ್ರ ಪರ್ಯಾಯ ಇವರೇ ಆಗ್ತಿರ್ತಾರೆ. ಇದು ಪಿತೂರಿಗಳು ತಂದು ಹಾಕೋ ಕೆಲಸ. ಅವ್ರ ಸಹೋದರಳಿಯ ಮೇಲೆ ಇಷ್ಟಪಟ್ಟು ತಂದರು ಪಾಪ. ಬಿ ಎಂ ವೆಂಕಟೇಶ್ನ ಏನು ಆಸೆ, ಯಾಕಂದರೆ ರಾಜ್ ಅದು ಸಣ್ಣ ಪಾತ್ರ ಇತ್ತು, ರಾಜ್ಕುಮಾರ್ ಅವ್ರಿಗೆ ಎಚ್ ಎಂ ನಾಯ್ಕನ ಪಾತ್ರ ಕೊಡು ಅಂತ ಎಲ್ಲ ಹೇಳಿದ್ರು. ಆದರೆ ಹುಣಸೂರು ಕೃಷ್ಣಮೂರ್ತಿ ನಾನೇ ಮಾಡಬೇಕು ಎಚ್ ಎಂ ನಾಯ್ಕ, ಇನ್ನು ಸಣ್ಣ ಪಾತ್ರ ರಾಜ್ಕುಮಾರ್ಗೆ ಏನು ಕೊಡೋದು ಅಂತ ಬಿ ಎಂ ವೆಂಕಟೇಶ್ ಕೊಟ್ಟರು. ಇದೇನಾಯ್ತು ಅಂದರೆ ದ್ವಾರಕೀಶ್ ಅವ್ರು ಬಂದ್ರಲ್ಲ, ಈಗ ಇವರು ನರಸಿಂಹರಾಜ್ಗೆ ಪ್ರಸಿದ್ಧ ಸ್ಪರ್ಧಿಯಾಗಿ ಬಂದರು ಅಂತ ನಾವು ತಿಳ್ಕೊತೀವಿ. ಆದರೆ ಸುಳ್ಳು. ಮೊದಲನೇ ಹಂತದಲ್ಲಿ ದ್ವಾರಕೀಶಿಗೆ ಅವಕಾಶ ಕೊಟ್ಟಿದ್ದು ಬರೀ ಹುಣಸೂರು ಕೃಷ್ಣಮೂರ್ತಿ ರವಿ, ಇನ್ಯಾರೂ ಅವ್ರಿಗೆ ಅವಕಾಶ ಕೊಡಲಿಲ್ಲ, ಕೊಟ್ಟಿದ್ದಲ್ಲ ನರಸಿಂಹರಾಜ್ಗೆ. ನೀವೇ ನೋಡಿ ರಾಜ್ಕುಮಾರ್ 62ನೇ ಸಿನಿಮಾ ಸತ್ಯಹರಿಶ್ಚಂದ್ರ ದ್ವಾರಕೀಶ್ ಮಾಡಿದ್ದಾರೆ, ರಾಜ್ಕುಮಾರ್ 100ನೇ ಚಿತ್ರ ಬಾಗಿದ್ದೆ ಬಾಗಿಲು. ಈ ಇಷ್ಟ 38 ಸಿನಿಮಾದಲ್ಲಿ ನೀವು ನೋಡಿಬೇಕಾದ್ರೆ ನರಸಿಂಹರಾಜ್ 27 ಸಿನಿಮಾದಲ್ಲಿ ಮಾಡಿದ್ದಾರೆ, ದ್ವಾರಕೀಶ್ ಬರೀ 6 ಸಿನಿಮಾದಲ್ಲಿ ಮಾಡಿದ್ದಾರೆ. ಸತ್ಯಹರಿಶ್ಚಂದ್ರದಲ್ಲಿ ಮದುವೆ ಮಾಡಿ ನೋಡು, ಕನ್ಯಾಕಾಪರಮೇಶ್ವರಿ ಕತೆ, ಲಗ್ನಪತ್ರಿಕೆ, ತೂದೀಪ, ಎಲ್ಲ ಚಿತ್ರದಲ್ಲಿ ನರಸಿಂಹರಾಜನೂ ಇದ್ದಾರೆ, ದ್ವಾರಕೀಶ್ ಇದ್ದಾರೆ. ಅಲ್ಲಿ ಪೈಪೋಟಿ ಅಂತ ಬರಲ್ಲ, ಬರಲ್ಲ ಬರಲ್ಲ ಅಲ್ವಾ. ನೋಡಿ 100ನೇ ಸಿನಿಮಾ ಬಾಗಿದ್ದ ಬಾಗಿಲು ಬಂದಾಗ ಏನಾಯ್ತು ಅಂದರೆ, ಈ ಜೋಡಿ ಸ್ವಲ್ಪ ಜನಕ್ಕೆ ಇಷ್ಟ ಆಯಿತು. ಇಬ್ಬರು ಸ್ನೇಹಿತರನ್ನು ನಟಿಸಿದ್ರು, ರವಿ ಅವರು ದ್ವಾರಕೀಶ್ ಅವರಿಗೆ ಸ್ವಲ್ಪ ಬೆಂಬಲ ಕೊಟ್ಟರು. ಈ ಜೋಡಿ ಚೆನ್ನಾಗಿ ಬಂತು ಅಂತ ಹಿಂಗೆ ಮುಂದೆ ಈ ಜೋಡಿ ಬರುತ್ತೆ ಅಂತ ಜನ ತಿಳ್ಕೊಂಡ್ರು. ಆದರೂ ಎಲ್ಲ ಮತ್ತೆ ನರಸಿಂಹರಾಜ್ ಹಿಂದೆನೇ ಹೋದರು. ಮತ್ತೆ ದ್ವಾರಕೀಶ್ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಪುಟ್ಟಣ್ಣ ಕಣಗಾಲ್. ನೀವು ಬೇಕಾದ್ರೆ ಪುಟ್ಟಣ್ಣ ಕಣಗಾಲ್ ಚಿತ್ರಗಳನ್ನ ನೋಡಿ, ಅವ್ರು ನರಸಿಂಹರಾಜ್ ಅವರಿಗೆ ಸಾಕ್ಷಾತ್ಕಾರ ಶರಪಂಜರ ಬಿಟ್ಟು ಇನ್ಯಾವ ಚಿತ್ರಗಳು ಅವಕಾಶ ಕೊಟ್ಟಿಲ್ಲ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಏನು ಅಂತ ಭಾಳ ಜನ ಕೇಳ್ತಾರೆ. ಆದರೆ ಒಂದು ಕಾಲದಲ್ಲಿ ಒಂದು ಪತ್ರಿಕೆ ಬರೆದಿತ್ತು, ಕಲ್ಪನಾರವಿ ವಿಷಯವಾಗಿ ನರಸಿಂಹರಾಜವ್ರವ್ರ ಬಗ್ಗೆ ಪುಟ್ಟಣ್ಣ ಅವರಿಗೆ ಅಸಮಾಧಾನವಿತ್ತು ಅಂತ ಹೇಳಿ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಒಂದು ಪತ್ರಿಕೆ ಬಂದಿತ್ತು. ಹೌದು, ಆಯಿತಾ. ಇದಾದಮೇಲೆ ಮಲ್ಲಮ್ಮನ ಪಾಠ ಮಾಡಿದ್ರು. ಆದರೆ ದ್ವಾರಕೀಶ್ ಅವರಿಗೆ ನಿಜವಾಗ್ಲೂ ರಾಜ್ಕುಮಾರ್ ಜೊತೆ ಒಂದು ಬ್ರೇಕ್ ಅಂತ ಸಿಕ್ಕಿದ್ದು ಮೇನ್ ಮುತ್ತಣ್ಣ, ನಿಮ್ಗೆ ಗೊತ್ತಿದೆ, ದ್ವಾರಕೀಶ್ ಅವರೇ ತಯಾರು ಮಾಡಿದ್ದು. ಆ ಚಿತ್ರ ನೀವು ನೋಡಿ, ರಾಜ್ಕುಮಾರ್ಗಿಂತ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದೆ ದ್ವಾರಕೀಶ್ ಪಾತ್ರಕ್ಕೆ. ಪಾತ್ರಕ್ಕೆ ಯಾಕೆ ಕೊಟ್ಟಿದೆ? ಅದು ಸಿದ್ಧಲಿಂಗಯ್ಯ ನಿರ್ದೇಶನ, ನಿಮ್ಗೆ ಗೊತ್ತಿರಬೇಕು. ಸಿದ್ಧಲಿಂಗಯ್ಯ ಅವರಿಗೆ ನಿರ್ದೇಶನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ರಾಜ್ಕುಮಾರ್ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಏನಪ್ಪ ಎಷ್ಟು ದಿನ ನೀನು ಸಹ ನಿರ್ದೇಶಕನಾಗಿರ್ತಾನೆ, ನೀನು ನಿರ್ದೇಶಕ ಯಾಕಾಗಬಾರ್ದು ಅಂದಾಗ ನನಗೆ ಯಾರು ಅವಕಾಶ ಕೊಡ್ತಾ ಇಲ್ಲ ಅಂದಾಗ, ನೋಡು ಯಾರಾದರೂ ನಿನಗೆ ಅವಕಾಶ ಕೊಡೋದ್ರೆ ನಾನು ಕಾಲ್ ಶೀಟ್ ಕೊಡ್ತೀನಿ ಅಂದರು. ಈ ದ್ವಾರಕೀಶ್ ಅವರು ಯಾವಾಗಲೂ ನನಗೆ ರಾಜ್ಕುಮಾರ್ ಸಿನಿಮಾ ತೆಗೆದು ಕಾಲ್ ಶೀಟ್ ಕೊಡಿ ಅಂತ ರಾಜ್ಕುಮಾರ್ನ ಕೇಳೋರು. ಇವರು ಇವನು ಸಿನಿಮಾ ತೆಗಿತಾನ, ಸುಮ್ಮನೆ ತಮಾಷೆ ಮಾಡ್ತಾನೆ, ಅವರು ಅದನ್ನು ಗಂಭೀರವಾಗಿ ತೊಗೊಂಡಿರಲಿಲ್ಲ. ಈ ದ್ವಾರಕೀಶರು ಪೇಚಾಡ್ಕೊಂಡಿದ್ದೆ, ನಾನು ರಾಜ್ಕುಮಾರ್ ಸಿನಿಮಾ ತೆಗಿಬೇಕು, ಕಾಲ್ ಶೀಟ್ ಸಿಗ್ತಾ ಇಲ್ಲ. ಆಗ ಸಿದ್ಧಲಿಂಗಯ್ಯ, ನಾನು ಕಾಲ್ ಶೀಟ್ ಕೊಡ್ತೀನಿ, ನನಗೆ ನೀನು ನಿರ್ದೇಶನ ಕೊಡ್ತೀಯ ಅದು. ಹ್ಞೂ ಕೊಡ್ತೀನಿ ಅಂದರು. ಆದರೆ ಮೊದಲು ಕೊಡು, ಮುಂಗಡ ಹಣ ಕೊಡು. ದ್ವಾರಕೀಶ್ ಜೋಬಲ್ಲಿ ನೋಡಿದ್ರೆ 1 ರೂಪಾಯಿ ಇಲ್ಲ. ಪಕ್ಕದಲ್ಲಿ ಬಾಲ್ಜಿ ಆದಂಥ ಸಂಕಲನಕಾರ ಎಡಿಟರ್, ಅವ್ರ ಹತ್ರ 1 ರೂಪಾಯಿ ಇಸ್ಕೊಂಡ್ರು, ಅದನ್ನು ಮುಂಗಡ ಸಂಭಾವನೆಯಿಂದ ಕೊಟ್ಟರು. ಒಂದು ರೂಪಾಯಿ ಆ ಮೇಯರ್ ಮುತ್ತಣ್ಣ ಸಿನಿಮಾ ಬಂದ್ರೆ ಅದೇನೋ ಜನ ಆ ಜೋಡಿಯನ್ನು ತುಂಬ ಮೆಚ್ಕೊಂಬಿಟ್ರು. ಈ ನಿರ್ಮಾಪಕರಿಗೆ ಏನಾಯಿತು ಅಂದರೆ, ನರಸಿಂಹರಾಜದ ಒಂದು ಸಮಸ್ಯೆ ಇತ್ತು, ತುಂಬ ಗಂಭೀರ ಸ್ವಭಾವ, ಜಾಸ್ತಿ ಬೆರೀತಾ ಇರಲಿಲ್ಲ, ತುಂಬ ಶಿಸ್ತು. ಕೆಲವು ಟೈಮ್ ಏನಾದರೂ ಬೇರೆ ನಟರು ಸರಿಯಾಗಿ ಮಾಡಿದ್ದು ಸಿಟ್ ಮಾಡ್ಕೊಂಡವರು, ಎಷ್ಟಲ್ಲ ಮಾಡೋದು, ನಾನು ಸರಿಯಾಗಿ ಮಾಡಿದ್ದೀನಲ್ಲ, ಅವ್ನು ಸರಿಯಾಗಿ ಮಾಡಿದ್ರೆ ನಾನು ಮತ್ತೆ ನಾನು ಯಾಕೆ ಮಾಡಬೇಕು? ಹೌದು, ಕೆಲವು ಕಲಾವಿದರಲ್ಲಿ ಅವರಿಗೆ ತುಂಬ ಸಿನಿಮಾ ಇರೋದು, ಅವ್ರಿಗೆ ಒತ್ತಡ ಇರೋದು, ಅವ್ರು ಬೇಜಾರು ಮಾಡ್ಕೊಳೋ, ಅವ್ರು ಸಂಭಾವನೆ ಜಾಸ್ತಿ ಇತ್ತು, ಮಾತಾಡ್ತಾ ಇರಲಿಲ್ಲ. ಹೀಗಾಗಿ ನಿರ್ಮಾಪಕರು ಏನು ಮಾಡೋದು, ದ್ವಾರಕೀಶ್ ಬಂದಲ್ಲ, ಸಂಭಾವನೆ ಕಡಿಮೆ. ಆಮೇಲೆ ಅವ್ರು ಎಲ್ಲರ ಜೊತೆ ಬೆರೆಯೋರು, ಹಾಸ್ಯ ಮಾಡೋರು, ಇದೊಂಥರ ಅನುಕೂಲ ಆಯ್ತಲ್ಲ. ಹಾಗೇನು ಮಾಡೋದು, ನೀವು ನೋಡ್ಬೋದು, ರೌಡಿ ರಂಗಣ್ಣ ಚೂರಿ ಚಿಕ್ಕಣದಲ್ಲಿ ನರಸಿಂಹರಾಜ್ ಇದ್ದಾರೆ, ಅದೇ ಶ್ರೀರಾಮ್ ಎಂಟರ್ಪ್ರೈಸಸ್ ಮುಂದಿನ ಸಿನಿಮಾಗಳು ನೋಡಿ, ಕ್ರಾಂತಿವೀರ, ಸಿ ಎ ಡಿ ರಾಜಣ್ಣ, ಇದರಲ್ಲಿ ನರಸಿಂಹರಾಜ್ ಇಲ್ಲ, ದ್ವಾರಕೀಶ್ ಇದ್ದಾರೆ. ಬಿ ಎಸ್ ರಂಗ ಮುಂಚೆಯಿಂದ ನರಸಿಂಹರಾಜಿಗೆ ಅವಕಾಶ ಕೊಟ್ಕೊಂಡು ಬಂದವರು, ಮಿಸ್ಟರ್ ರಾಜ್ಕುಮಾರ್ನಲ್ಲಿ ದ್ವಾರಕೀಶ್ ಕೊಟ್ಟರು. ಅವಾಗ ಜನ ಏನಂದರು, ರಾಜ್ಕುಮಾರೇ ಹೇಳಿದ್ದಾರೆ ದ್ವಾರಕೀಶ್ ಕೊಡಿ, ನರಸಿಂಹರಾಜ್ ಬೇಡ ಅಂತ. ಸುಳ್ಳದು ಇದು, ನಿಜ ರಾಜ್ಕುಮಾರ್ ಯಾಕೆ ಹೇಳ್ತಾರೆ, ಅವರು ವರದರಾಜ್ ಹೇಳ್ದಂಗೆ ಅವ್ರು ಯಾರನ್ನೂ ಕೇಳ್ತಾ ಇರಲಿಲ್ಲ, ನನ್ನ ಕತೆ ಏನು ಪಾತ್ರ ಏನು ಅಂತ ಕೇಳೋರು ಅಲ್ವಾ. ಸಿದ್ಧಲಿಂಗಯ್ಯ 7 ಸಿನಿಮಾನ ನಿರ್ದೇಶನ ಮಾಡೋರು, ಒಂದರಲ್ಲೂ ನರಸಿಂಹರಾಜಿಗೆ ಅವಕಾಶ ಕೊಡಲಿಲ್ಲ. ಯಾಕೆ? ಇವರು ಸಿನಿಮಾ ಕೊಟ್ಟಿದ್ದಾರೆ, ಒಂಥರ ಅವ್ರಿಗೆ ಒಂಥರ ಕೃತಜ್ಞತೆ. ಎಲ್ಲ ಸಿನಿಮಾದಲ್ಲೂ ನೀವು ನೋಡಿ, 7 ಸಿನಿಮಾದಲ್ಲಿ 6 ಸಿನಿಮಾದಲ್ಲಿ ನರಸಿಂಹ ದ್ವಾರಕೀಶ್ ಇದ್ದಾರೆ.
ನಮ್ಮ ಸಂಸಾರ ಒಂದರಲ್ಲೂ ಹಾರ್ಕೇಶಿಲ್ಲ. ಅವ್ರು ನೋಡಿ ಬಂಗಾರ ಮಶಾ ಎಲ್ಲ ಎಷ್ಟು ಅವರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಾರ್ಕೇಶ್ಗೆ ಪಾತ್ರಕ್ಕೆ. ಅಲ್ಲಿ ಎಲ್ಲದರಲ್ಲೂ ನಸೀಮ್ ರಾಜು ಇಲ್ಲ, ಏನು ಮಾಡ್ತೀರ? ಈ ಕೆಲವು ಸಿನಿಮಾದಲ್ಲಿ ಪಾತ್ರಗಳು ಇರ್ತಾಯಿಲ್ಲ. ಇವಾಗ ನೋಡಿ ಬಾಲ್ಯರಾಜ ಹಾಸ್ಯನೇ ಇಲ್ಲ. ಕೆಲವರು ವಯ್ಯಾಸ್ವಾಮಿ ಸಿನಿಮಾದಲ್ಲಿ ಅಂದರೆ ರಾಜ್ಕುಮಾರೇ ಹಾಸ್ಯ, ರಾಜ್ಕುಮಾರ್ ಜಯಂತಿದೇ ಹಾಸ್ಯ, ಬೇರೆ ಹಾಸ್ಯ ಕಲಾವಿದರೆ ಬೇಡ. ಬೇಡ ಬಲೆ ಜೋಡಿ ನೋಡಿ ಅವ್ರದೇ ಹಾಸ್ಯ, ಪರೋಪಕಾರಿ ನೋಡಿ ಅವ್ರದೇ ಹಾಸ್ಯ. ಹೀಗಾಗಿ ನರಸಿಂಹರಾಜ್ ಅವ್ರಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಸಣ್ಣ ಪುಟ್ಟ ಸಣ್ಣ ಇರೋದು ಇದನ್ನು ನರಸಿಂಹರಾಜ್ ಅವ್ರಿಗೆ ಹೆಂಗೆ ಕೊಡೋದು ಅಂತ ಹೇಳಿ ಬೇರೆ ಕಲಾವಿದರು ಕೊಡೋರು. ಹೀಗಾಗಿ ನರಸಿಂಹರಾಜ್ ಅವ್ರಿಗೆ ಅವಕಾಶ ಕಡಿಮೆ ಆಯಿತು ಹೊರತು ವಂಚನೆ ಆಗಲಿಲ್ಲ. ದ್ವಾರಕೀಶ್ ನಿಧಾನಕ್ಕೆ ಬಂದರು ನೋಡಿ. ಆಮೇಲೆ 114 ನಾನು ಹೇಳಿದ್ನಲ್ಲ, ಆ ಮೇಲ್ ಮುತ್ತಣ್ಣ ಆದಮೇಲೆ ಗಂಧದ ಗುಡಿಯವರೆಗೆ 36 ಸಿನಿಮಾ ತೆಗೆದಿದ್ದಾರೆ. ಅದರಲ್ಲಿ ದ್ವಾರಕೀಶ್ 16 ಸಿನಿಮಾದಲ್ಲಿ ಮಾಡಿದ್ದಾರೆ, ನರಸಿಂಹರಾಜ್ 13 ಮಾಡಿದ್ದಾರೆ. ಅಂದರೆ ನರಸಿಂಹರಾಜ್ ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು? ನಾನು ಈಗಾಗಲೇ ಕಾರಣ ಹೇಳಿದ್ದೀನಿ ನಿಮಗೆ. ಹೌದು, ಕಡಿಮೆ ಆಯಿತು. ಏನು ಗಂಧದ ಗುಡಿ ಬಿಡುಗಡೆ ಆದಾಗ ಏನಾಗೋಯ್ತು ಅಂದರೆ, ನರಸಿಂಹರಾಜ್ ಅವರು ಒಂದು ದಿನ ತುಂಬ ಯಾಕೋ ತುಂಬ ಮನಸ್ಸು ಬೇಜಾರು ಮಾಡಿಕೊಂಡ್ರು. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕಡಿಮೆ ಮಾಡಿಬಿಟ್ರು, ರಾಜ್ಕುಮಾರ್ ಪಾತ್ರನ ಜಾಸ್ತಿ ಮಾಡಿಬಿಟ್ರು ಅಂತ ಬೇಜಾರು ಮಾಡಿಕೊಂಡು ಎಂ ಪಿ ಶಂಕರ್ ಅವ್ರನ್ನ ರಾಜ್ಕುಮಾರನ್ನ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ರು. ಪತ್ರಿಕೆಗೆ ಬಂದಿತ್ತು ಅದು, ಗೊತ್ತಲ್ಲ. ಪತ್ರಿಕೆಯಲ್ಲಿ ಬಂದಮೇಲೆ ಜನ ಎಲ್ಲರೂ ಅದಕ್ಕೆ ಸ್ಪಂದಿಸಿದ್ರಲ್ಲ. ಹೊಸದಾಗ ನಿಜ ಆಗಿಲ್ಲ, ಗಂಧಗುಡಿಯಲ್ಲಿ ರಾಜ್ಕುಮಾರಕ್ಕೆ ಅವಕಾಶ ಇದೆ. ಎಡೆ ಕೆಡೋದಕ್ಕೆ ಆ ಸಿನಿಮಾದಲ್ಲಿ ಹಾಸ್ಯ ಬೇಡ, ಗಂಭೀರವಾದ ಸಿನಿಮಾ. ಹೌದು, ಆದರೂ ಹಾಸ್ಯ ಹಾಕಿದ್ದಾರೆ. ಹಾಗೇನಾಯ್ತು, ನರಸಿಂಹರಾಜವ್ರಿಗೆ ಇದಕ್ಕೆ ಮುಂಚೆ ನಿಮಗೊಂದು ವಿಷಯ, ಕೃಷ್ಣದೇವರಾಯ ಬಿಡುಗಡೆ ಆಗಿತ್ತು ನೋಡಿ. ಆ ಸಮಯದಲ್ಲಿ ಪಂತಲವ್ರು ಹೇಳಿದ್ರು, ನನಗೆ ಈ ಸಿನಿಮಾ ಮಾಡಿದ್ರಪ್ಪ, ಒಂದು 2 ವರ್ಷ ಮತ್ತೆ ಯಾವುದೋ ಸಿನಿಮಾ ಮಾಡೋಲ್ಲ ಅಂದಿದ್ರು. ರಾಜ್ಕುಮಾರ್ ಅದನ್ನು ನಂಬ್ಕೊಂಡು ಅವರು ಯಾವಾಗ ರಾಜ್ಕುಮಾರ್ ಮೊದಲು ಪಂತಲವ್ರನ್ನ ಕೇಳೋರು, ನೀವು ಯಾವುದೋ ಸಿನಿಮಾ ತೆಗಿತೀರಾ, ಬೇರೆಯವ್ರು ಕಾರ್ಡ್ ಶೀಟ್ ಕೊಡಿ. ನಾನು ತೆಗಿಯಲ್ಲ ಅಂದ್ರೆ ಇವ್ರೇನು ಮಾಡ್ರು, ಎಲ್ಲರಿಗೂ ಕಾರ್ಡ್ ಶೀಟ್ ಕೊಟ್ಬಿಟ್ರು. 72ನೇ ಇಸವಿ ಮಧ್ಯದವರೆಗೂ ಕಾರ್ಡ್ ಶೀಟ್ ಕೊಟ್ಬಿಟ್ರು. ಆಗ ಪಂತಲವ್ರು ಏನು ಮಾಡಿಬಿಟ್ರು, ಕೃಷ್ಣದೇವರಾಯ ಯಶಸ್ವಿ ಆಗಲ್ಲ ಅಂತ ಭಯ ಬಂದುಬಿಟ್ಟು ಪಿಕ್ಚರ್ನ ಮಾರಿಬಿಟ್ರು. ಮೀನಸ್ ಮೂವೀಸ್ನವರು ಮಾಡಿಬಿಟ್ರು, ಮಾಡಿ ದುಡ್ಡು ಬಂತಲ್ಲ ಇನ್ನೊಂದು ಸಿನಿಮಾ ಮಾಡಿದ್ರೆ ಅಳಿಯ ಗೆಳೆಯ ತೊಗೊಂಡ್ರು. ಅವ್ರ ಮ್ಯಾನೇಜರ್ನ ರಾಜ್ಕುಮಾರ್ ಮನೆಗೆ ಕಳಿಸಿದ್ರು. ಹೋಗಿ ಕೇಳ್ಕೊಂಬಪ್ಪ, ಮ್ಯಾನೇಜರ್ ಹೋದಾಗ ರಾಜ್ಕುಮಾರ್ ಇಲ್ಲ, 72ವರೆಗೂ ಕಾರ್ಡ್ ಶೀಟ್ ಬುಕ್ ಆಗೋಗಿದೆ, ನಾನು 72ನೇ ಇಸಿ ಜೂನ್ ಆದಮೇಲೆ ಕೊಡ್ತೀನಿ. ಆ ಮನುಷ್ಯ ಹೋಗಿ ಏನು ಹೇಳಿದ್ನೋ ಗೊತ್ತಿಲ್ಲ ಪಂತಲವ್ರಿಗೆ. ಶುಕ್ರವಾರದ ಪೇಪರ್ನ ಕನ್ನಡ ಪ್ರಭದಲ್ಲಿ ಬಂತು. ಪಂತಲವ್ರು ರಾಜ್ಕುಮಾರ್ ಮನೆಗೆ ಹೋಗಿದ್ದರು, ಅವ್ರು ಕಾರ್ಡ್ ಶೀಟ್ ಕೊಡಲಿಲ್ಲ, ಮನೆಯೊಳಗೂ ಕರೀಲಿಲ್ಲ, ಅಗೌರವ ತೋರಿಸಿ ಕಳಿಸ್ಬಿಟ್ರು ಅಂತ ಪೇಪರ್ ಬಂತು. ರಾಜ್ಕುಮಾರ್ ತುಂಬ ಬೇಜಾರಾಗಿ, ಅವ್ರು ಯಾವತ್ತೂ ಪತ್ರಿಕಾ ಹೇಳಿಕೆ ಕೊಡೋರಲ್ಲ, ಅದಕ್ಕೆ ಪತ್ರಿಕೆ ಹೇಳಿಕೆ ಕೊಟ್ಟರು. ನಮ್ಮ ಮನೆ ಪಂತಲವ್ರು ಬಂದಿರಲಿಲ್ಲ, ಅವತ್ತು ನಮ್ಮ ಮನೆಯವ್ರು ಬರೋದಿಲ್ಲ, ನಾನೇ ಅವ್ರ ಆಫೀಸ್ಗೆ ಹೋಗಿ ಕೇಳ್ತಾ ಇದ್ದೆ, ಇಲ್ಲ ಅವ್ರ ಮ್ಯಾನೇಜರ್ ಬರೋರು, ಅವತ್ತು ಅವ್ರ ಮ್ಯಾನೇಜರ್ ಬಂದಿದ್ದರು, ನಾನು ಇರೋ ವಿಷಯ ತಿಳಿಸಿದ್ದೀನಿ, ಇದು ಯಾಕೆ ಈ ರೀತಿ ಆಯಿತೋ ಗೊತ್ತಿಲ್ಲ. ನಾನು ನೋಡಿ ಆ ಟೈಮಲ್ಲಿ ಅಳಿಯ ಗೆಳೆಯ ಕತೆ ಏನೋ ಗೊತ್ತಿಲ್ಲ. ಪೇಪರ್ನಲ್ಲಿ ಏನು ಬಂತಂದರೆ, ಈ ಪಾತ್ರದಲ್ಲಿ ನರಸಿಂಹರಾಜ್ ಅವರಿಗೆ ಹೆಚ್ಚಿನ ಅವಕಾಶ ಇದೆ, ರಾಜ್ಕುಮಾರ್ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ರಾಜ್ಕುಮಾರ್ ಒಪ್ಪಲಿಲ್ಲ ಅಂತ ಬಂತು. ಇದನ್ನು ನರಸಿಂಹರಾಜ್ ಅವ್ರು ನಂಬಿಟ್ರು. ಬಂದ್ಬಿಟ್ಟು ರಾಜ್ಕುಮಾರ್ಗೆ ಸಿಕ್ಕದ್ರಂತೆ, ಏನಯ್ಯ ನನಗೆ ಪಾತ್ರ ದೊಡ್ಡದಾಗಿದೆ ಅಂದ್ಬಿಟ್ಟು ನೀನು ಒಪ್ಕೊಂಡಿರುವಂತೆ, ದೊಡ್ಡ ಮನುಷ್ಯ ಆಗಿಬಿಟ್ಟೆ ನೀನು ಅಂತ ಬೇಜಾರು ಮಾಡ್ಕೊಂಡಿತ್ತು. ರಾಜ್ಕುಮಾರ್ ಇಲ್ಲಪ್ಪ ನಾನು ಆ ಥರ ಏನು ಹೇಳಿ, ನಾನು ಕತೆನೂ ಕೇಳಿಲ್ಲ, ಏನು ಕೇಳಿಲ್ಲ, ನಿಂಗೆ ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ಅದನ್ನೆಲ್ಲ ನಂಬೇಡ ಅಂದರೂ ಕೂಡ ನರಸಿಂಹರಾಜ್ ಮನಸ್ಸಲ್ಲಿ ಅದು ಏನು ಗೊತ್ತಿತ್ತು. ಅವತ್ತಿಂದ ಒಂಥರ ರಾಜ್ಕುಮಾರ್ ಬಗ್ಗೆ ಅವ್ರು ತುಂಬ ಬೇಜಾರಾಗಿದ್ರು. ಇದನ್ನು ನಿರ್ಮಾಪಕರು ಗಮನಿಸಿದ್ರು. ಅವ್ರು ರಾಜ್ಕುಮಾರ್ ಜೊತೆ ಮಾತಾಡಲ್ಲ, ಸೆಟ್ನಲ್ಲಿ ಸಿಕ್ಕಿದ್ರು ಮಾತಾಡಲ್ಲ. ಇಂಥವ್ರು ನಾನು ಸಿನಿಮಾ ರಾಜ್ಕುಮಾರ್ ಸಿನಿಮಾ ಹಾಕ್ಕೊಂಡ್ರೆ ವಾತಾವರಣ ಕೆಡುತ್ತೆ. ಹಾಗಾಗಿ ನರಸಿಂಹರಾಜ್ ಅವ್ರನ್ನ ಕೆಲವುದನ್ನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ಮಧ್ಯೆ ನರಸಿಂಹರಾಜ್ ಅವರು ನಿಮ್ಗೆ ಗೊತ್ತಿರ್ಬೋದು, ಅವ್ರ ಮಗ ಶ್ರೀಕಾಂತ್ ಅಂತ ಸ್ಕೂಟರ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟೆ. ಹೌದು, ಅವ್ರು ಎಷ್ಟು ಅಪ್ಸೆಟ್ ಆಗಿದ್ರು ಅಂದರೆ ಅವ್ರ ಆರೋಗ್ಯದ ಕಡೆ ಗಮನವೇ ಕೊಡಲಿಲ್ಲ. ಇಂಥ ಸಮಯದಲ್ಲಿ ಅವನ್ನ ಸಿನಿಮಾದಲ್ಲಿ ಹಾಕ್ಕೊಂಡು ಹೆಂಗೆ ಮಾಡೋದು? ಆಗಲೂ ಕೆಲವು ನಿರ್ಮಾಪಕರು ಅವ್ರ ಹತ್ರ ಕೊಳ್ಳಿಲ್ಲ, ದ್ವಾರಕೇಶ ಕೊಟ್ಟರು, ಇದೆಲ್ಲ ಜನಕ್ಕೆ ಗೊತ್ತಿಲ್ಲ. ಈ ಕಾರಣದಿಂದ ನರಸಿಂಹರಾಜ್ ಮಾಡಲಿಲ್ಲವಲ್ಲ. ಪ್ರೊಫೆಸರ್ ರುಚಿರಾಯ್ ತೆಗೆದಾಗ ಅವ್ರು ಹೆಂಡತಿ, ನೋಡ್ರಿ ಈ ಫಿಲಮ್ನ ಒಂದು ರಾಜ್ಕುಮಾರ್ಗೆ ಕೇಳಿ, ಖಂಡಿತ ನಿಮ್ಗೆ ಕಾರ್ಡ್ ಶೀಟ್ ಕೊಡ್ತಾರೆ. ನಾನು ಕೇಳಲ್ಲ ರಾಜ್ಕುಮಾರ್, ನಾನು ಕೇಳಲ್ಲ ಅಂದ್ಬಿಟ್ಟು ವಿಷ್ಣುವರ್ಧನ್ ಹಾಕ್ಕೊಂಡು ಪ್ರೊಫೆಸರ್ ರುಚಿರಾಯ್ ತೆಗೆದ್ರು. ನಿಮ್ಗೆ ಗೊತ್ತಿರ್ಬೋದು ಮೊದಲೇ ವಾರದಲ್ಲೇ ಸಿನಿಮಾ ಯಶಸ್ವಿ ಆಗಲಿಲ್ಲ. ಆಗ ನರಸಿಂಹರಾಜು ಈ ಥರ ತುಂಬ ದುಃಖದಲ್ಲಿ ರಾಜ್ಕುಮಾರೇ ಸ್ಟುಡಿಯೋದಲ್ಲಿ ಹಿಂದೆ ಹೋಗಿ ನರಸಿಂಹರಾಜನ್ನು ಹಿಡಿದು, ಒಂದು ನಿಮಿಷ ನಿಲ್ಲಪ್ಪ, ನಿನ್ನ ಮನಸ್ಸಲ್ಲಿ ಏನಿದೆ ಅವೆಲ್ಲ ನೋಡು, ಸತ್ಯ ಅಲ್ಲ, ನಿಜ ನೋಡು, ಇದು ನಿಜ. ನಿನ್ನ ಕಂಡ್ರೆ ನನಗೆ ಪ್ರೀತಿ ಇದೆ, ನಿನ್ನ ಹಂಗಿನ ಒಳ್ಳೆಯ ನಟ, ನಿನ್ನ ಮೀಸ ನಟ ನಾನಲ್ಲ. ಆಯಿತಾ, ನಾನು ನಿನ್ನ ದೊಡ್ಡ ಪಾತ್ರ ಕೊಟ್ಟಿದ್ದೆ ಎಷ್ಟು ಹಿಂದೆ ಸಿನಿಮಾ, ನೀನೇ ನೋಡಿದ್ಯಾ, ನಿಂದೇ ಮುಖ್ಯ ಇದೆ ಪಾತ್ರ, ನನ್ನ ಪಾತ್ರ ಕಡಿಮೆ ನಾನು ಮಾಡಿಲ್ವ ಬೆಂಗಳೂರು ಮೇಲೆ ಸಿನಿಮಾದಲ್ಲಿ, ನೀನೇ ಮುಖ್ಯ, ನರಸಿಂಹರಾಜುನೇ ಹೀರೋ ಮುಖ್ಯ, ನಾನೇನಿದ್ದೀನಿ ಇನ್ನೊಂದು ಸಿನಿಮಾದಲ್ಲಿ, ನಿನಗೆ ಆಡಿದೆ ನನಗೆ ಆಡಿಲ್ಲ, ನಾನೇನಾದ್ರು ಮಾತಾಡಿದ್ದೀನಿ, ಯಾಕೆ ನೀವೆಲ್ಲ ನಂಬ್ತೀಯ ಆಮೇಲೆ ಅಂದ್ಬಿಟ್ಟು ಪ್ರೊಫೆಸರ್ ಉಚ್ಚರಾಗಿ ಒಂದು ಶ್ಲೋಕ ಹೇಳಿದ್ರು.
ಸ್ಟಾರ್ಟಿಂಗ್ನಲ್ಲಿ ಟೈಟಲ್ ಕಾರ್ಡ್ ತೋರಿಸುವಾಗ ಬರುತ್ತಲ್ಲ ಅವಾಗ ಒಂದು ಹಾಡು ಹೇಳಿ ಅದನ್ನು ಎರಡನೇ ಬರ್ದಲ್ಲಿ ಸೇರಿಸೋದು. ಆಗ ನರಸಿಂಹರಾಜ್ ಅವ್ರನ್ನ ಹಗ್ ಮಾಡಿರೋ ಫೋಟೋ ಇದೆ, ಒಂದು ಫೋಟೋ ತುಂಬ ಜನಪ್ರಿಯವಾಗಿರೋ ಫೋಟೋ. ನರಸಿಂಹರಾಜ್ ಅವ್ರಿಗೂ ಸ್ವಲ್ಪ ಅರಿವಾಗಿತ್ತು, ಅರಿವಾಗಿತ್ತು ಇದು ಯಾರ್ಯಾರ್ದು ಕೂತಂತ್ರ ಅಂತ. ಅವರು ತುಂಬ ದುಃಖಪಟ್ಟರು. ಅವತ್ತು ನರಸಿಂಹರಾಜ್ ಅವರು ರಾಜ್ಕುಮಾರ್ ಹತ್ರ ಒಂದು ಪ್ರಮಾಣ ತೊಗೊಂಡ್ರು, ಯಾವುದೇ ಕಾರಣಕ್ಕೂ ನಿನ್ನ ಮಕ್ಕಳಿಗೆ ಸ್ಕೂಟರ್ ತೆಕ್ಕೊಳ್ಬೇಡ, ಮೋಟ್ರ್ ಬೈಕ್ ತೆಕ್ಕೊಳ್ಬೇಡ, ನಾನು ನನ್ನ ಮಗನ ಕಳ್ಕೊಂಡ್ಬಿಟ್ಟಿದ್ದೀನಿ, ನೀನು ನಿನ್ನ ಮಕ್ಕಳನ್ನ ಕಳ್ಕೊಬೇಡ. ನಿಜ ಹೇಳ್ತೀನಿ, ರಾಜ್ಕುಮಾರ್ ಮೋಟ್ರ್ ಬೈಕ್ ತೆಕ್ಕೊಂಡಿಲ್ಲ ಮಕ್ಕಳಿಗೆ, ಅವರೇ ತೊಗೊಂಡಿರೋದಂದ್ರೆ ನರಸಿಂಹರಾಜ್ ಕೊಟ್ಟ ಮಾತಿಗೆ ಅವರು ಸ್ಕೂಟರ್ ಮೋಟ್ರ್ ಬೈಕ್ ತೆಕ್ಕೊಳ್ಳಿಲ್ಲ. ಇಷ್ಟು ಅನ್ಯೋನ್ಯವಾಗಿತ್ತು ಸರ್. ಎಂ ಪಿ ಶಂಕರ್ ಅವರು ಹೇಳಿದ್ರು, ನಾನು ನಿನ್ನೆಲ್ಲಪ್ಪ ಪಾತ್ರ ಕಡಿಮೆ ಮಾಡಿದೆ, ಆದರೂ ನರಸಿಂಹರಾಜ್ ಒಪ್ಪಲಿಲ್ಲ. ಆದರೆ ಏನಾಯ್ತು ಅಂದರೆ ನರಸಿಂಹರಾಜ್ ನೀವೇ ನೋಡೋ ಬರ್ತಾ ಬರ್ತಾ ತುಂಬ ದಪ್ಪ ಆಗ್ಬಿಟ್ರು, ಹಾಸ್ಯ ಪಾತ್ರಕ್ಕೆ ಹೋಗ್ತಾ ಇರಲಿಲ್ಲ, ಅವ್ರನ್ನ ಪೋಷಕ ಪಾತ್ರಕ್ಕೆ ತೊಗೋಬೋದಾಗಿತ್ತು. ನೀವು ಸಿನಿಮಾಗಳನ್ನೇ ನೋಡಿ ರಾಜ್ಕುಮಾರ್ದು, ಭಾಳ ಸಿನಿಮಾದಲ್ಲಿ ನರಸಿಂಹರಾಜ್ರಿಗೆ ಅವಕಾಶನೇ ಸಿಗಲ್ಲ, ಯಾವ ಪಾತ್ರ ಕೊಡೋದು ಅಲ್ವಾ. ಹೀಗಾಗಿ ಸಿನಿಮಾದ ವ್ಯಾಕರಣನೇ ಆಮೇಲೆ ಆಮೇಲೆ ಬದಲಾಗ್ತಾ ಹೋಯ್ತು. ಇಲ್ಲ, ಒಂದು ಜನಕ್ಕೆ ಒಂದು ಚೂರು ಸಿಕ್ಕಿದ್ರು ಅದು ಒಂದು ಕತೆ ಕಟ್ಟೋರು, ಅದು ಬಹಳ ಕಟ್ತಾ ಇದ್ರು ಬಿಡಿ. ಅದು ಹಿಂದೆ ಈ ಥರ ಒಳಗು ಅಧ್ಯಯನ. ಇನ್ನೂ ಒಂದು ವಾದ ಇದೆ, ಗಂಧದ ಗುಡಿ ಚಿತ್ರದ ಶೂಟಿಂಗ್ ಎಲ್ಲ ಮುಗಿದ ಮೇಲೆ, ಶೂಟಿಂಗ್ ಮುಗಿದ ತಕ್ಷಣ ಸಿನಿಮಾ ಆಗೋಗಲ್ಲ, ಅದು ಎಡಿಟಿಂಗ್ ಟೇಬಲ್ಗೆ ಬರುತ್ತೆ. ಎಡಿಟಿಂಗ್ ಟೇಬಲ್ಗೆ ಬಂದಾಗ ಅದನ್ನ ಜೋಡಿಸಿದ ಮೇಲೆ ಯಾವ್ದು ಬೇಕು ಯಾವ್ದು ಬೇಡ, ಎಷ್ಟೋ ಜಾಸ್ತಿ ಶೂಟ್ ಮಾಡಿರ್ತಾರೆ ಅದನ್ನ ಕಟ್ ಮಾಡಿ ತೆಗೆದಾಗ್ತಾರೆ. ಇದು ನೀವು ಹೇಳದಂಗೆ ಗಂಧದ ಗುಡಿ ಚಿತ್ರದಲ್ಲಿ ಹಾಸ್ಯಕ್ಕೆ ಅಷ್ಟು ಅವಕಾಶ ಇರುವಂತ ಚಿತ್ರಕಥೆ ಅಲ್ಲ, ಆದರೂ ಕೊಟ್ಟಿದ್ದಾರೆ. ಆ ಇರೋ ಒಂದು ಕೆಲವು ಸನ್ನಿವೇಶದಲ್ಲಿ ಅವರು ನಮ್ಮನ್ನು ನಗಿಸಿದ್ದಾರೆ, ಅದರಲ್ಲೇನು ಅನುಮಾನ ಗಂಭೀರ ಪಾತ್ರನ ಕೊಟ್ಟಿದ್ದಾರೆ. ಅಲ್ಲೇನಾಯ್ತು ಅಂದರೆ ಕೆಲವು ದೃಶ್ಯ ಚಿತ್ರೀಕರಣ ಮಾಡಿದ್ದು ಇದು ಚಿತ್ರದ ಓಟಕ್ಕೆ ಒಂದು ಅಡೆಯನ್ನು ತಡೆಯನ್ನು ಒಡ್ಡತ್ತೆ ಅಂತ ಹೇಳಿ ಆ ದೃಶ್ಯಗಳನ್ನು ಕಟ್ ಮಾಡಿದ್ರಂತೆ. ಅದು ಇವರು ರಾಜ್ಕುಮಾರ್ ಅವ್ರು ಹೇಳಿ ಅದನ್ನ ಕಟ್ ಮಾಡಿಸೋರು ಅಲ್ಲ. ರಾಜ್ಕುಮಾರ್ ಅವರು ತಮ್ಮ ಪಾತ್ರದ ಬಗ್ಗೆ, ಗಂಧದ ಗುಡಿ ಅಂತ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಇದನ್ನ ಕಟ್ ಮಾಡಿ ಇದನ್ನ ಇಟ್ಕೊಳ್ಳಿ ಅಂತ ಅವ್ರು ಹೇಳ್ಬೇಕು. ಕಟ್ ಮಾಡಿದ್ರೆ ರಾಜ್ಕುಮಾರ್ ನಿಮ್ಗೆ ಗೊತ್ತಿರ್ಬೋದು, ಆ ಫಿಲ್ಮಲ್ಲಿ ಒಂದು ರಾಜ್ಕುಮಾರ್ ಕರ್ಕೊಂಡು ಒಂದು ಹಾಡಿತ್ತು ಕನಸಿನ ಹಾಡು, ಅವ್ರು ಜೈಲಲ್ಲಿ ಇರ್ತಾಳಲ್ಲ, ಒಂದು ಕನಸಿನ ಹಾಡಿತ್ತು ಕಟ್ ಮಾಡಿದ್ದಾರೆ. ಹೌದು, ಡಿವೇಟ್ ಇಲ್ಲ, ಗಿಣಿರಾಮ ಒಂದೇ ಹಾಡಿರೋದು, ಅದನ್ನ ಕಟ್ ಮಾಡಿದ್ದಾರೆ ಯಾಕಂದ್ರೆ ಕಥೆಗೆ ಬೇಡ ಅಂತ. ಇನ್ನೂ ಈ ಗಂಧದ ಗುಡಿ ಚಿತ್ರ ಇದೆಯಲ್ಲ, ಆ ಚಿತ್ರನೇ ಒಂಥರ ವಿವಾದಾತ್ಮಕ ಚಿತ್ರ. ನಾಡಿನ ಬಗ್ಗೆ ಒಂದೊಂದು ಸಿನಿಮಾ ಬಂದಿದ್ದು ಗೊತ್ತಿರಬಹುದು. ಹೌದು, ಆರ್ ನಾಗೇಂದ್ರ ಅದು ಸುದರ್ಶನ್ ನಾಯಕ, ಆದರೆ ಚಿತ್ರದ ಪ್ರಮುಖ ಪಾತ್ರ ನರಸಿಂಹರಾಜ್ ಅವ್ರದ್ದೇ. ಹಾಂ, ಅದು ಬಡ ರೈತನ ಪಾತ್ರ, ಕೋರ್ಟ್ಗೆ ಹೋಗಿ ಹೋಗಿ ಬೇಜಾರಾಗಿ ಕೊನೆ ಮಕ್ಕಳಿಗೆಲ್ಲ ವಿಷ ಕೊಟ್ಟು ಸಾಯಬೇಕು ಅಂತ ಇರ್ತಾರೆ. ಆ ಪಾತ್ರ ರಾಜ್ಕುಮಾರ್ ಅವರೇ ಆ ನಿರ್ಮಾಪಕ, ನಿಮ್ಗೆ ಗೊತ್ತಿರ್ಬೋದು ಮೆಜೆಸ್ಟಿಕ್ನಲ್ಲಿ ಈ ಮೋಟ್ರ್ ಬೈಕೆಲ್ಲ ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ರು. ಆ ನಿರ್ಮಾಪಕ ರಾಜ್ಕುಮಾರ್ ಕಾಲ್ ಶೀಟ್ಗೆ ಹೇಳಿದಾಗ ನನಗೆ ಈಗ ಬಿಡುವಿಲ್ಲಪ್ಪ, ಮುಂದಿನ ವರ್ಷ ನಿಮಗೆ ಕೊಡ್ತೀನಿ, ಈಗ ಒಂದು ಸಿನಿಮಾ ತೆಗೆ ಅಂತೇಳಿ ನಾಡಿನ ಬಗ್ಗೆ ತೆಗೆಸಿದ್ರು. ಅವರೇ ಸಿನಿಮಾಕ್ಕೆ ಸುದರ್ಶನ ನಾಯಕ ಹಾಕೊಂಡ್ರು, ನರಸಿಂಹರಾಜ್ ಮುಖ್ಯ ಪಾತ್ರ ಕೊಡು ಅಂದರು, ನಾಗೇಂದ್ರವ್ರಿಗೆ ನಿರ್ದೇಶನ ಕೊಡಿಸೋದು. ನಿಮ್ಗಾಗಲಿ ಇನ್ನೊಂದು ಹೇಳಿದ್ದೀನಿ ನಾನು, ನಾಗೇಂದ್ರ ಅವ್ರು ಮಾಡಿದ ಉಪಕಾರ ಹೇಳದೆ ಇರೋಂಥ ಉಪಕಾರ ಅದೇ ಮುಂದಕ್ಕೆ ಹೇಳ್ತೀನಿ. ಅದು ನರಸಿಂಹರಾಜ್ ಇಷ್ಟೆಲ್ಲ ಮಾಡಿದ್ರು ರಾಜ್ಕುಮಾರ್ನ ಟೀಕೆ ಮಾಡಿದ್ರೆ ಏನೋ ಅರ್ಥ ಇದೆ ಅಂದರೆ ನನಗೆ ಒಂದೇ ಪ್ರಶ್ನೆ, ಯಾಕೋ ಎಲ್ಲ ಇಂಥ ವಿಷಯಗಳೇ ಜಾಸ್ತಿ ಆಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಈಗ ನೀವು ರಾಜ ವಿಕ್ರಮನ ಕತೆ ಕೇಳಿ, ಸತ್ಯ ಹರಿಶ್ಚಂದ್ರನ ಕತೆ ಕೇಳಿ, ಭಕ್ತ ಕನಕದಾಸನ ಕತೆ ಕೇಳಿ, ಅಲ್ಲೆಲ್ಲ ಆ ನಾಯಕರುಗಳಿಗೆ ಕಷ್ಟ, ಜೀವನದಲ್ಲಿ ಕಷ್ಟನೇ ನೋಡಿ. ಈಗ ಬಹುಶಃ ಆ ಪಾತ್ರಗಳೆಲ್ಲ ರಾಜ್ಕುಮಾರ್ ಅವರಿಗೆ ಅಷ್ಟೊಂದು ಚೆನ್ನಾಗಿ ಹೇಗೆ ಹೊಂದಿಕೆ ಆಯಿತು ಅಂದರೆ ಅವರು ನಿಜ ಜೀವನದಲ್ಲಿ ಈ ರೀತಿಯ ಕಷ್ಟಗಳಿಗೆ ಒಳಗಾಗಿದ್ದವು. ನೋಡಿ, ನರಸಿಂಹರಾಜ್ ಅವರು ತೀರಿಕೊಂಡಾಗ ರಾಜ್ಕುಮಾರ್ ಇರಲಿಲ್ಲ, ವಿದೇಶ ಪ್ರವಾಸದಲ್ಲಿದ್ದರು. ಬಂದ ತಕ್ಷಣ ಅವರು ನರಸಿಂಹರಾಜ್ ಅವ್ರ ಮನೆಗೆ ಹೋದರು. ರಾಜ್ಕುಮಾರ್ ಯಾರನ್ನೂ ತಪ್ಪು ತಿಳ್ಕೊಳ್ಳಿಲ್ಲ, ಬಟ್ ಬೇರೆಯವ್ರು ಇವ್ರನ್ನ ತಪ್ಪು ತಿಳ್ಕೊಂಡು, ಎರಡೂ ಕಡೆ ತಪ್ಪು ತಿಳ್ಕೊಂಡ್ರೆ ಕಷ್ಟ, ಒಂದು ಕಡೆ ತಪ್ಪು ತಿಳ್ಕೊಂಡಿದೆ, ಏನು ಮಾಡೋಕ್ಕಾಗಲ್ಲ. ಈಗ ನರಸಿಂಹರಾಜ್ ಅವ್ರಿಗೆ ಅವಕಾಶ ಕಡಿಮೆ ಆಗಿದ್ದ ನಿಜ, ಅದು ರಾಜ್ಕುಮಾರಿಂದ ಅಲ್ಲ. ಅದಕ್ಕೆ ನಾನು ಹೇಳಿದ ಮೂರು ನಾಲ್ಕು ಕಾರಣ ಇದೆ. ನಾನು ದ್ವಾರಕೀಶ್ ಖಂಡಿತವಾಗಿ ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ ಬಂದಿದ್ದ ನಿಜ, ಅವ್ರ ಜಾಗ ತೊಗೊಂಡಿದ್ದು ನಿಜ. ಅವ್ರಿಗೆ ಏನು ಲಭ್ಯವಿತ್ತೋ ಅವ್ರು ಅನುಭವಿಸಿದ್ದಾರೆ. ಇನ್ನೊಂದು ಹೇಳಿದೆ, ಅವ್ರಿಗೆ ದ್ವಾರಕೀಶನ ಬೆಳೆಸಕ್ಕೆ ನರಸಿಂಹರಾಜಿಗೆ ಅವಕಾಶ ರಾಜ್ಕುಮಾರ್ ಕೊಡಲಿಲ್ಲ ಅಂತ ಆರೋಪ ಮಾಡ್ತೀರಾ. ನೀವೇ ನೋಡಿ, ಗಂಧದ ಗುಡಿ ಆದಮೇಲೆ ರಾಜ್ಕುಮಾರ್ ನರಸಿಂಹರಾಜ್ ಜೊತೆ ಮಾಡಲಿ ನಿಜನಾ? ಗಂಧದ ಗುಡಿ ಆದಮೇಲೆ ಬಂದು ದ್ವಾರಕೀಶ್ ಜೊತೆ ಎಷ್ಟು ಸಿನಿಮಾ ಮಾಡಿದ್ರು ರಾಜ್ಕುಮಾರ್? ಒಂದೇ ಒಂದು ಭಾಗ್ಯವಂತರು. ಏನ ಮಾಡಿದ್ರೆ ಇವನು ಹಾಸ್ಯ ನಟರಿಗೆ ಅವಕಾಶ ಇರಲಿಲ್ಲ, ಅದಲ್ಲ ಇವನು ಬೆಳೆಸ್ಬೇಕು ಅಂತ ಇದ್ದಿದ್ರೆ ಅಷ್ಟು ಸಿನಿಮಾ ಕೊಡ್ಬೋದಾಯ್ತಲ್ಲ. ಕೊಡ್ಬೋದಾಗಿತ್ತು. ಆ ಬೌದ್ಧವ್ರ ಗಣ್ಣಲ್ಲಿ ಕಷ್ಟಪಟ್ಟು ಮಾಡಿದ್ರು. ಅದು ಜಯಂತಿ ಜೊತೆ ಕೊನೆ ಸಿನಿಮಾ, ಜಯಂತಿ ಹೇಳ್ತಾರೆ ನಾನು ಕೊನೆ ಸಿನಿಮಾ ಅಂತ ಗೊತ್ತಿರಿ, ಇನ್ನೂ ಸ್ವಲ್ಪ ಅದು ಮಾಡ್ತಾ ಇದ್ದೆ, ಕೊನೆ ಸಿನಿಮಾ ಅಂತ ಗೊತ್ತಾಗಲಿಲ್ಲ, ಇಲ್ಲ ನಾನು ಒಂದು 10 ಟೇಕ್ ತೊಗೊಳ್ತಾ ಇದ್ದೆ, ರಾಜ್ಕುಮಾರ್ ಜೊತೆ ಇನ್ನೂ ಹೆಚ್ಚಿಗೆ ಸಮಯ ಕಳಿಬೋದಾಯಿತು, ಬೇಜಾರು ಮಾಡ್ಕೊತಾರೆ. ಅದು ಹೇಳೋಕ್ಕಾಗಲ್ಲ ಸರ್, ಯಾರ್ಯಾರು ಎಲ್ಲೆಲ್ಲಿ ಬರೆದಿರುತ್ತೋ ಅಲ್ವಾ.
ಭಾಗ್ಯವಂತರು ಬೌದ್ಧರಂಡು ಎರಡು ಮಾಡಿದ್ರು ದ್ವಾರಕೀಶರು, ನಿಮ್ಗೆ ಗೊತ್ತಿದೆ. ಅಂದರೆ ರಾಜಕುಮಾರ್ ದ್ವಾರಕೀಶ್ ನೀನು ಬೆಳೆಸಲಿಲ್ಲ, ಜನ ಬೆಳೆಸಿದ್ರೆ ಅಷ್ಟೇ.